ನನ್ನ ಹೆಸರು ವಿನೋದ್ ಕುಮಾರ್ ಅಂತೇಳಿ. ಏನಿವತ್ತು 22 ನವೆಂಬರ್ ಏನಿವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗೀಕರಣದ ಸಹಭಾಗಿತ್ವ ಅನ್ನೋ ಒಂದು ಪರಿಕಲ್ಪನೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಇದ್ರ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಾದ್ಯಂತ ನಾವು ಪ್ರತಿಭಟನೆ ಮಾಡ್ತಿದ್ದೀರಿ. ಇವತ್ತು ಬಿಜೆಪಿ ಸರ್ಕಾರ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ನಾವು ಮೀಸಲಾತಿ ಜಾಸ್ತಿ ಮಾಡಿದ್ದೀರಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಮೀಸಲಾತಿಯನ್ನು ಕಿತ್ಕೊಳ್ಳುವಂತ ದೊಡ್ಡ ಹುನ್ನಾರ ಈ ಬಿಜೆಪಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಮಾಡ್ತಿದೆ. ಇದನ್ನ ನಾವು ಬಡವರು ದಲಿತರು ಶ್ರಮಿಕರು ಇದನ್ನ ಅರ್ಥ ಮಾಡ್ಕೊಬೇಕು. ಮುಂದೆ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಬರೀ ಬಡವರು ಹೋಗ್ತಾರೆ, ಮುಂದೆ ಅದು ಖಾಸಗಿ ಆಗೋದ್ರೆ ನಾವು ಟೋಕನ್ ಕೊಟ್ಟು ಅದಕ್ಕೇನು ಬೆಲೆ ಕನ್ಸಲ್ಟೇಷನ್ ಫೀಸ್ 1000 ರೂಪಾಯಿ ಕೊಟ್ಟು ಹೋಗುವಂತ ಕಾಲ ಬರುತ್ತೆ. ಇದರಿಂದ ನಾವೆಲ್ಲರೂ ಎಚ್ಚೆತ್ಕೊಬೇಕು. ಬಿಜೆಪಿಯ ಏನು ಈ ಮೀಸಲಾತಿ ವಿರೋಧಿ ಧೋರಣೆ ಇದೆ, ಇದು ಇದು ಇಂಡೈರೆಕ್ಟ್ ಆಗಿ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ಸಂಸ್ಥೆಗೆ ಮಾರ್ಪಡಿಸಿ ಒಂದು ಕಡೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಕಡೆ ಖಾಸಗಿಯಾಗಿ ಮಾಡಿ ನಮ್ಮ ಮೀಸಲಾತಿನ ಕಿತ್ಕೊಳ್ಳುವಂತ ದೊಡ್ಡ ಹುನ್ನಾರ ಬಿಜೆಪಿ ಸರ್ಕಾರ ಮಾಡ್ತಿದೆ. ಇದನ್ನ ಆಮ್ ಆದ್ಮಿ ಪಾರ್ಟಿ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಮುಂದೆ ಬೀದಿ ಬೀದಿಯಲ್ಲಿ ರಾಜ್ಯಾದ್ಯಂತ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.